ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀ ಗದ್ದುಗೆ ಬಳಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಸಿದ್ದೇಶ್ವರ ಶ್ರೀಗಳ ಪಾರ್ಥಿವ ಶರೀರವನ್ನ ಇರಿಸಿ ಪೂಜೆ ಸಲ್ಲಿಸುವಂತ ಕೆಲಸ ನಡೀತಾ ಇದೆ. ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀಗಳ ಗದ್ದುಗೆಯ ಬಳಿ ಪೂಜೆ ಸಲ್ಲಿಸುವಂತ ಕೆಲಸ ನಡೀತಾ ಇದೆ. ವೇದಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಸಿದ್ದೇಶ್ವರ ಶ್ರೀಗಳನ್ನ ಅವರ ಬಾಲ್ಯದಲ್ಲೇ ಬಹಳ ಇಷ್ಟಪಟ್ಟಿದ್ರು. ಜೊತೆಗೆ ಈ ಹುಡುಗ ಮುಂದೆ ಈ ಆಶ್ರಮದ ಆಲೋಚನೆಗಳೇನಿದೆ, ಚಿಂತನೆಗಳೇನಿದೆ, ಅದನ್ನು ಅಪಾರವಾದಂಥ ಭಕ್ತಗಣಕ್ಕೆ ಪಸರಿಸುವಂತಹ ಆ ಕಾರ್ಯದಲ್ಲಿ ಯಶಸ್ವಿ ಆಗ್ತಾನೆ. ಆಧ್ಯಾತ್ಮಿಕವಾಗಿ ಈತ ಬಹಳ ಚಿಂತನೆಯುಳ್ಳ ಯುವಕ ಅನ್ನುವಂಥದ್ದನ್ನು ಸಿದ್ದೇಶ್ವರ ಶ್ರೀಗಳ 9ನೇ ವಯಸ್ಸಿನಲ್ಲೇ ಅವರನ್ನು ಆಶ್ರಮಕ್ಕೆ ಕರೆತಂದಿರ್ತಾರೆ. ಅದಾದ ನಂತರದಲ್ಲಿ ಅವರ ಓದು, ಮುಂದಿನ ಭವಿಷ್ಯದ ಸಂಪೂರ್ಣ ಜವಾಬ್ದಾರಿಯನ್ನು ಮಲ್ಲಿಕಾರ್ಜುನ ಶಿವಯೋಗಿ ಶ್ರೀಗಳು ವಹಿಸಿಕೊಳ್ತಾರೆ. ಆ ಮುಖೇನವಾಗಿ ಸಿದ್ದೇಶ್ವರ ಶ್ರೀಗಳ ಸ್ನಾತಕೋತ್ತರ ಪದವಿ ಪಡೆದ ನಂತರದಲ್ಲಿ ಆಶ್ರಮದಲ್ಲಿ ಮಲ್ಲಿಕಾರ್ಜುನ ಶಿವಯೋಗಿಯವರ ಕಾಯಕವನ್ನು ಸಿದ್ದೇಶ್ವರ ಶ್ರೀಗಳು ಮುಂದುವರಿಸ್ತಾರೆ. ಇಂದು ಆಶ್ರಮ ಕೇವಲ ಕರ್ನಾಟಕಕ್ಕೆ, ಕೇವಲ ವಿಜಯಪುರಕ್ಕೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಚಿರಪರಿಚಿತ ಆಗುವಷ್ಟರ ಮಟ್ಟಿಗೆ ಸಿದ್ದೇಶ್ವರ ಶ್ರೀಗಳು ಜ್ಞಾನ ಯೋಗಾಶ್ರಮವನ್ನು ಬೆಳೆಸ್ತಾರೆ. ಬೆಳೆಸ್ತಾರೆ ಅನ್ನೋದಕ್ಕಿಂತ ಜನ ಬೆಳೆಸ್ತಾರೆ. ಸಿದ್ದೇಶ್ವರ ಶ್ರೀಗಳ ಪ್ರವಚನ, ಅವರ ಸರಳತೆ, ಅವರ ಚಿಂತನೆಗಳಿಗೆ ಮಾರು ಹೋಗದಂತಹ ಮಂದಿಯೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸಿದ್ದೇಶ್ವರ ಶ್ರೀಗಳು ಖ್ಯಾತಿಯನ್ನು ಹೊಂದುತ್ತಾರೆ. ಯಾವುದೇ ಜಾತಿ ಧರ್ಮದ ಎಲ್ಲ ಸಂಕೋಲೆಗಳನ್ನು ಮೀರಿ ಬಹಳ ದೊಡ್ಡ ಅದ್ಭುತವಾದಂಥ ಮಾನವತಾವಾದಿಯಾದಂಥವರು ವಿಶ್ವ ಮಾನವ ಸಿದ್ದೇಶ್ವರ ಶ್ರೀಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ನಾವಲ್ಲಿ ನೋಡ್ತಾ ಇದ್ದೀವಲ್ಲ, ಆ ಚಿತೆಯ ಮೇಲೆ ಇರಿಸಿ ಅಗ್ನಿ ಸ್ಪರ್ಶ ಮಾಡುವಂಥ ಕಾರ್ಯ ನಡೆಯುತ್ತೆ.
ನಾವಿಲ್ಲಿ ಮೊದಲೇ ಹೇಳಿದ ಹಾಗೆ ಶ್ರೀಗಳ ಅಂತ್ಯಕ್ರಿಯೆ ಇಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ್ಯ ಅಂದರೆ ಆ ಪ್ರಕ್ರಿಯೆಗಳ ಪ್ರಕಾರವಾಗಿ ಆಗೋದು ಆ ಥರದ್ದು ಯಾವುದೂ ಇಲ್ಲ. ಯಾಕಂತ ಅಂದರೆ ಶ್ರೀಗಳು 2014 ಸಂಬಂಧದಲ್ಲೇ ಸಂದರ್ಭದಲ್ಲೇ ತನ್ನ ಅಂತ್ಯಕ್ರಿಯೆ ಹೇಗಾಗಬೇಕು ಅನ್ನುವಂಥದ್ದನ್ನು ಒಂದು ಟಿಪ್ಪಣಿ ಮಾಡಿಟ್ಟಿದ್ರು. ಅದಕ್ಕೆ ಸಾಕ್ಷೀಭೂತವಾಗಿ ಹಲವರ ಸಹಿ ಕೂಡ ಇದೆ. ಹಾಗಾದರೆ ಆ ಟಿಪ್ಪಣಿಯಲ್ಲಿದ್ದಂಥದ್ದೇನು? ಶ್ರೀಗಳ ಅಂತ್ಯಕ್ರಿಯೆ ನಾವೀಗ ಗಮನಿಸ್ತಾ ಇದ್ದೀವಲ್ಲ, ಈ ಪ್ರಕ್ರಿಯೆಗಳು ಇದನ್ನು ಶ್ರೀಗಳು ಮೊದಲೇ ಹೇಗೆ ನಿರ್ಧರಿಸಿದ್ರು, ಬನ್ನಿ ಆ ವಿಲ್ಲಲ್ಲಿ ಏನಿತ್ತು ಅನ್ನುವಂಥದ್ದನ್ನು ನಾವು ನೋಡ್ಕೊಂಬೋಣ. ಒಂದು ಬದುಕು ಅನುಭವಗಳ ಪ್ರವಾಹ, ಅದರ ಸಿರಿವಂತಿಕೆಯು ವಿಶ್ವಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ, ಅದರ ಸೌಂದರ್ಯವು ರಾಗದ್ವೇಷರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ, ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ. ಅಂಥ ಜೀವನದ ಉಪಯುಕ್ತವಾದಂಥ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ, ಅದು ಸ್ವಪರ ನೆಮ್ಮದಿಗೆ ಕಾರಣ. ಬ ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು, ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಹದುಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಹಾಗೂ ಶ್ರೀಸಾಮಾನ್ಯರು. ನಿಸರ್ಗವು ಮೈಮನಸ್ಸುಗಳಿಗೆ ತಂಪನಿತ್ತಿದೆ, ತಾತ್ವಿಕ ಚಿಂತನೆಗಳು ತಿಳಿಬೆಳಗ ಹರಡಿವೆ, ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಸಂಶೋಧನೆಗಳು ದೃಷ್ಟಿಯ ಪರಿಸೀಮನೆಯನ್ನು ದೂರ ದೂರ ಸರಿಸಿವೆ. ಕ ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ. ಬದುಕು ಮುಗಿಯುತ್ತಿದೆ, ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. ಉಳಿಯುವುದು ಬರಿ ಬಯಲು, ಮಹಾಮೌನ, ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ, ನೋಡಿ ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಾದನ ಪತ್ರ. ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು. ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು. ಶ್ರಾದ್ಧಿಕ ವಿಧಿವಿಧಾನ ಕರ್ಮಗಳು ಅನಗತ್ಯ. ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು. ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು. ಅಂತಿಮ ನೆನಹು, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನೂ ಇಲ್ಲ ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಅಂತ್ಯ ಪ್ರಣಮಾಂಜಲಿ. ಸ್ವಾಮಿ ಸಿದ್ದೇಶ್ವರ, ಗುರುಪೌರ್ಣಿಮೆ 2014. ಹೀಗೆ 2014 ಗುರುಪೌರ್ಣಿಮೆ ಎಂದೇ ಶ್ರೀಗಳು ತನ್ನ ಅಂತ್ಯಕ್ರಿಯೆ ಹೇಗಾಗಬೇಕು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದರು. 2014 ಗುರುಪೌರ್ಣಿಮೆ ಎಂದು ಶ್ರೀಗಳು ಇಂಥ ಉಲ್ಲೇಖ ಮಾಡಿರ್ತಾರೆ. 2023 ವೈಕುಂಠ ಏಕಾದಶಿ ಎಂದು ಅವರು ತಮ್ಮ ಜೀವತ್ಯಾಗ ಮಾಡ್ತಾರೆ. ಇಲ್ಲಿ ಬಹಳ ಮಂದಿ ಹೇಳುವಂಥ ರೀತಿಯಾಗಿ ಶ್ರೀಗಳದ್ದು ಇಚ್ಛಾ ಮರಣ. ಬಹಳ ಅವರ ಪ್ರವಚನಗಳಲ್ಲಿ ಬದುಕು ಹೇಗಿರಬೇಕು, ಬದುಕು ಇನ್ನೊಬ್ಬರಿಗೆ ಹೊರೆಯಾಗಬಾರ್ದು ಅನ್ನುವಂಥ ರೀತಿಯಾದಂಥ ಅವರ ಪ್ರವಚನಗಳನ್ನು ನಾವು ಬಹಳ ಸಂದರ್ಭದಲ್ಲಿ ಗಮನಿಸಿದ್ದೀವಿ. ಅದರಂತೆ ತೀರಾ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಭಕ್ತರೋರ್ವರ ಮನೆಯಲ್ಲಿ ಜಾರಿ ಬಿದ್ದ ನಂತರದಲ್ಲಿ ಆದಂಥ ಅನಾಹುತ, ಅದಾದ ನಂತರದಲ್ಲಿ ಅವರಲ್ಲಿ ಕಾಣಿಸ್ಕೊಂಡಂಥ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಅದು ಮುಂದೆ ಯಾರಿಗೂ ತೊಡಕಾಗಬಾರ್ದು ಅನ್ನುವಂಥ ದೃಷ್ಟಿಯಿಂದಲೋ ಏನೋ, ಯಾರಿಗೂ ಹೊರೆಯಾಗಬಾರ್ದು ಅನ್ನುವಂಥ ಚಿಂತನೆಯಿಂದನೋ ಏನೋ, ಕಳೆದ 20 ಸರಿಯಾಗಿ ಅನ್ನಾಹಾರವನ್ನು ಸೇವಿಸಲಿಲ್ಲ. ಪ್ರಕೃತಿ ದತ್ತವಾದಂಥ ಆಗಿ ಬಂದಂಥ ಈ ಜೀವ ಪ್ರಕೃತಿಯ ಜೊತೆಗೆ ಲೀನವಾಗಲಿ, ಏನೇ ಅನಾರೋಗ್ಯಗಳು ಅದು ಸರಿಪಡಿಸಬೇಕಂತ ಅಂದರೂ ಅದು ನೈಸರ್ಗಿಕವಾಗೇ ಆಗಬೇಕು. ಯಾವುದೇ ರೀತಿಯಾದಂಥ ಚಿಕಿತ್ಸೆಯ ಅವಶ್ಯಕತೆ ಇಲ್ಲ ಅಂತ ಹಠ ಹಿಡಿದು ಕುಳಿತಂಥ ಶ್ರೀಗಳು ನಿನ್ನೆ ವೈಕುಂಠ ಏಕಾದಶಿ ಎಂದೇ ಬಹಳ ಪುಣ್ಯದ ದಿನದಂದೇ ಜೀವತ್ಯಾಗವನ್ನು ಮಾಡಿದರು. ಅದರಂತೆ ಅವರ ಇಚ್ಛೆಯಂತೆಯೇ ಅಂತ್ಯಕ್ರಿಯೆ ನಡೀತಾ ಇರುವಂಥ ಸಂದರ್ಭ ಇದು.
ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಸಿದ್ಧನೆಂದರೆ ಯಾರು ಮನವ ನೋಯಿಸದಾತ ನೂರು ನೋವನು ಸಹಿಸಿ ನಗುತ್ತಲಿರುವಾತ ಸಿದ್ಧನೆಂದರೆ ಯಾರು ಮನವ ನೋಯಿಸದಾತ ನೂರು ನೋವನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ ಪರಮ ಗುರು ಆ ಸಾಧು ಮುದ್ದು ರಾಮ ಪರಮ ಗುರು ಆ ಸಾಧು ಮುದ್ದು ರಾಮ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬೀರು ನುಡಿಗಳೊಂದಿಲ್ಲ ಮನದಿ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬೀರು ನುಡಿಗಳೊಂದಿಲ್ಲ ಮನದಿ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ಮುದ್ದು ರಾಮ ಸಂತನೆಂದರೆ ಯೋಗಿ ಮುದ್ದು ರಾಮ ಜ್ಞಾನಯೋಗಾಶ್ರಮದಲ್ಲಿ ಸದ್ಯ ಅಂತಿಮ ಹಂತದ ಪ್ರಕ್ರಿಯೆಗಳು ನಡೀತಾ ಇದೆ. ಶ್ರೀಗಳು ಈಗ ತಾನೇ ನಾವು ಹೇಳ್ತಾ ಇದ್ವಿ ಅವರ ಟಿಪ್ಪಣಿಯಲ್ಲಿ ಅವರ ವಿಲ್ಲಲ್ಲಿ ಏನೇನಿತ್ತು ಅನ್ನುವಂಥದ್ದನ್ನು, ಅದರಂತೆಯೇ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ಆಶ್ರಮದ ಹಿಂದಿನ ಶ್ರೀಗಳಾಗಿದ್ದಂಥ ಗುರು ಮಲ್ಲಿಕಾರ್ಜುನ ಶಿವಯೋಗಿಯವರ ಗದ್ದುಗೆಯ ಮುಂದೆ ಸಿದ್ದೇಶ್ವರ ಶ್ರೀಗಳ ಪಾರ್ಥಿವ ಶರೀರವನ್ನು ಇರಿಸಿ ಪೂಜೆ ಸಲ್ಲಿಸುವಂಥ ಕಾರ್ಯ ನಡೀತಾ ಇದೆ. ನಿನ್ನೆ ಶ್ರೀಗಳು ಇಹಲೋಕ ತ್ಯಜಿಸಿದಂಥ ನಂತರದಲ್ಲಿ ಅಲ್ಲೂ ಕೂಡ ನೋಡಿ ಏನು ಕಾಕತಾಳೀಯ ಅಂತ. ನಿನ್ನೆ ಸರಿಯಾಗಿ 6:05 ಸೂರ್ಯಾಸ್ತ ಆದಂಥ ಸಂದರ್ಭ, ಶ್ರೀಗಳು ಜೀವತ್ಯಾಗ ಮಾಡಿದಂಥ ಸಂದರ್ಭವೂ ಕೂಡ 6:05. ಶ್ರೀಗಳು ನಾವು ಮೊದಲೇ ಹೇಳಿದಾಗ ಯಾವುದೇ ರೀತಿಯಾದಂಥ ಪವಾಡ ಮಾಡಿದಂಥವರಲ್ಲ, ಭವಿಷ್ಯ ಹೇಳಿದಂಥವರಲ್ಲ. ಅವರು ತಮ್ಮ ಪ್ರವಚನದ ಮುಖೇನವಾಗಿಯೇ ಅಸಂಖ್ಯಾತ ಭಕ್ತಗಣವನ್ನು ಮನಸೂರೆಗೊಳಿಸಿದಂಥವರು. ಅಂಥ ಪ್ರವಚನಗಳ ಪೈಕಿ ಒಂದು ಪ್ರವಚನವನ್ನು ನೋಡ್ಕೊಂಬೋಣ, ಬನ್ನಿ.
ಇದೊಂದು ಗಿಡ ಅದ, ಇಲ್ಲೇ ಎಷ್ಟು ಚಲೋ ಇಲ್ಲ ಗಿಡ, ಏನದು ಸುಂದರವಾದ ಗಿಡ, ಅದು ಬೇವಿನ ಗಿಡ ಎಷ್ಟು ಚಲೋ ಅದ, ಬೆಳೆದದ, ಅದರ ಕೆಳಗೆ ಏನು ಚೆಲ್ಲದ, ಏನದ ನೆರಳ. ಆ ಗಿಡ ಹೇಳ್ತದೆ, ನನಗಿಷ್ಟು ಸಾಧ್ಯದ ನೆರಳು ಕೊಡ್ತೀನಿ ಮನುಷ್ಯನೇ, ತಂಪು ನೆರಳ ಆರಾಮಾಗಿ ಕೂಡು. ಒಬ್ಬ ಮನುಷ್ಯ ಹಾದಿಯಿಂದ ಹೊರಟಿದ್ದ, ಇಂಥದೇ ಒಂದು ಗಿಡ. ಆ ಗಿಡ ಹೇಳ್ತು, ಬಾ ಒಂದು ಕ್ಷಣ ಕುಂಡ್ರು ನನ್ನ ಕೆಳಗೆ, ಕೆಟ್ಟು ಬಿಸಿಲದ ಕೂಡು, ನಿನಗೆ ನೀರಡಿಕೆ ಆಗ್ಯದ, ನಿನಗೆ ಹಸಿವಾಗ್ಯದ, ನನ್ನೊಳಗೆ ಹಣ್ಣದ, ನನ್ನೊಳಗೆ ನೀರದ, ಆರಾಮಾಗಿ ಕುಡಿಯಕ್ಕಂತ ತಿನ್ನಕ್ಕಂತ ನೀನು ಕೂಡು ಅಂತ ಕರೀತು. ಕರೆದ ಬಳಿಕ ಕೆಳಗೆ ಬಂದು ಕೂತ್ಕೊಂಡ, ತಂಪಿತ್ತು. ಮ್ಯಾಲಿನಿಂದ ಒಂದು ಹಣ್ಣ ಬಿತ್ತು ಕೆಳಗೆ, ನೋಡ್ದ ಎಷ್ಟು ಸವಿ ಹಣ್ಣ, ರಸ ರಸ. ನೀರಡಿಕೆನೂ ಹೋಯ್ತು, ಹಸಿವನೂ ಹೋಯ್ತು, ಮಸ್ತಾಗಿ ತಿಂದ. ಆವಾಗ ತಣ್ಣಗೆ ಮಲಗಬೇಕ ಬೇಡ, ಆವಾಗ ವಿಚಾರ ಮಾಡಿದ, ಎಷ್ಟು ಹಣ್ಣುಗಳದಾವ, ಇವೆಲ್ಲ ಹಣ್ಣು ಹರಿದು ಓದು ಶಾಪುರ್ದ. ಇದ್ಯಾವುದು ಊರ, ಯಾದಗಿರಿಯೊಳಗೆ ಮಾರುಕಟ್ಟೆಯೊಳಗೆ ಮಾರಾಟ ಮಾಡಿದರೆ ಏನು ರೊಕ್ಕ ಬರ್ತದೆ ಅಂದ. ಮನಸ್ಸು ಕೆಟ್ಟದಷ್ಟು. ಗಿಡದ ಮನಸ್ಸು ಎಷ್ಟು ಚಲೋ ಇತ್ತು, ಮನುಷ್ಯನ ಮನಸ್ಸ ಕೆಟ್ಟಿತ್ತು. ಇವ ಒಳ್ಳೆಯವ ಅಂತದ ಆಮಂತ್ರಣ ಕೊಟ್ಟಿತು, ತಣ್ಣಗೆ ತಿನ್ನು ಆರಾಮಾಗಿ ಮಲಗುವಂತ ಹೇಳಿದರೆ ಇವ ಕಡ್ಯಾಕ ನಿಂತ ಅಷ್ಟೆ. ಇದು ಪ್ರಸಾದ ಅಲ್ಲ. ಹಾಗೆ ನಮ್ಮ ಜೀವನದಾಗ